ईदगाह मैदान स्टेटस नमदु खाते ट्रांसफर वन अप्लिकेशन पेंडिंग वेस्टर्न इप्पत्तोंदने तारीख अथवा इप्पत्मूरने तारीख कोट्रु अदु वारद एंड गे कंप्लीट आगतिरबहुदु आ टाइम अदरोळगागि जेसी वेस्ट अवरु ओंदु आदेश नीडुत्तारे आ आदेशदंते ಮುಂದಿನ ಏನೇನು ಯಾರಿಗೆ ಅದಕ್ಕೆ ಮೇಲೆ ಓನರ್ಶಿಪ್ ಇತ್ಯಾದಿ ಬರುತ್ತೆ ಅದನ್ನಲ್ಲಿ ಅದರಲ್ಲಿ ಡಿಪೆಂಡ್ ಇರುತ್ತೆ ಸೊ ಅದು ಒಂದಿದೆ ನಮ್ಮ ವ್ಯಕ್ತಿಗಾಗಿ ವಿಚಾರ ಹಿಡಿದರೆ ನಮ್ಮ ರಾಷ್ಟ್ರ ಧ್ವಜ ಎಲ್ಲ ಕಡೆಗೆ ಓಡಿಸಬೇಕಾಗಿರುತ್ತೆ ಅದಕ್ಕೆ ಯಾರಿಗೂ ಆಕ್ಷೇಪಣೆ ಇರಲ್ಲ ಇನ್ ರೆಸ್ಪೆಕ್ಟಿವ್ ಆಫ್ ಎನಿಬಡಿಸ್ ಓನರ್ಶಿಪ್ ದ ಫ್ಲಾಗ್ ಹೋಸ್ಟಿಂಗ್ ಆಫ್ ಎ ನ್ಯಾಷನಲ್ ಫ್ಲಾಗ್ ಇಸ್ ಎ ನ್ಯಾಷನಲ್ ಆನರ್ ಸೊ ದಟ್ ಕ್ಯಾನ್ ನಾಟ್ ಬಿ ಡಿನೈಡ್ ಬೈ ಎನಿಬಡಿ ಬಟ್ who will be controlling the function etc will be decided only after the application of ownership etc is settled sir ye 15 ravada ityarth agutha sir adu ye 15 ravada august 15 ravada ityarth agutha sir no ityarth agbeku 30th ulagagine a 21st ge agi 42 days final time ide immediately 42 days andre eshta aitu 6 7th agutade but before that itself they should finalize that is the maximum time ಬಟ್ ಅವರು ಟೈಮ್ ಕೇಳಿದೀವಿ ನಾವು ಸ್ವಲ್ಪ ಕಾಲಾವಕಾಶ ಕೇಳಿದೀವಿ ಅಂತ ಆಕ್ಸ್ಫೋರ್ಡ್ ಅವರು ಹೇಳ್ತಾ ಇದ್ರು ಬಿಕಾಸ್ ನಮ್ಗೆ ಒಂದಿಷ್ಟು ಕಾಪಿಗಳು ಪೂರಕ ದಾಖಲೆಗಳನ್ನು ಒದಗಿಸ್ಬೇಕಾಗುತ್ತೆ ಮೇಡಮ್ ಇಟ್ ಇಸ್ ಬಿಟ್ವೀನ್ ದ ಜೆ ಸಿ ವೆಸ್ಟ್ ಆ್ಯಂಡ್ ದ ವಕ್ ಬೋರ್ಡ್ ಅವರು ಏನು ಕೊಟ್ಟಿದ್ದಾರೆ ನೋಟಿಸ್ ಇತ್ಯಾದಿ ಗೊತ್ತಿಲ್ಲ ಬಟ್ 21/6/2022 42 ದಿವಸ ಗಡಿ ಇದೆ ಅದರ ಒಳಗಾಗಿನೇ ಪಾಸ್ ಮಾಡಬೇಕು ಅಂತ ಇರುವುದರಿಂದ ಖಂಡಿತ ಬಿಫೋರ್ 15th August ಅದು ಡಿಸೈಡ್ ಆಗೇ ಆಗ್ತದೆ ಸರ್ ಈಗ ಬಿಬಿಎಂಪಿ ನಾನು ಕೂಡ ದಿಸ್ ಮ್ಯಾಟರ್ ತಿರಂಗ ಬಗ್ಗೆ ಅಂದ್ರೆ ಸುಮಾರು ಈಗ ಫ್ಲಾಗ್ ಗಳನ್ನ ಆರ್ಡರ್ ಕೊಟ್ಟಿದ್ವಿ ಅಂತ ಕೇಳ್ಪಟ್ಟಿತ್ತು ಅಂದ್ರೆ ವಲಯವಾರಗಳಿಗೆ ಅದು ಎಲ್ಲ ಕಡೆ ಫ್ಲಾಗ್ ಹೆಸ್ಟಿಂಗ್ ಮಾಡಿ ಹರ್ಘರ್ ತರಂಗ ಹರ್ಘರ್ ತರಂಗಗೆ ನಮಗೆ 10 ಲಕ್ಷ ಟಾರ್ಗೆಟ್ ಇದೆ ನಮಗೆ 2 ಲಕ್ಷ ಡೆಲಿವರಿ ಆಗ್ತಾ ಇದೆ ನಾವು ಬೇಗ ಬೇಗ ನಮ್ಮ ಡೆಲಿವರಿ ಮಾಡಬೇಕು ಅಂತ ಬಿಕಾಸ್ ನಾವು ಆರ್ಗನೈಸ್ ಮಾಡ್ಕೊಂಡು ಎಲ್ಲ ಕಡೆಗೆ ಹಂಚಬೇಕು ಅಂತ ತಯಾರಿಕೆ ನಡೆಸಬೇಕು ಹೀಗಾಗಿ ನಾವು ಬೇಗ ಬೇಗನೆ ಹೇಳ್ತಾ ಇದ್ದೀವಿ ನಮಗೆ ಫ್ಲಾಗ್ ಬರಬೇಕು ಅಂತ 25 ರೂಪಾಯಿದು ದೊಡ್ಡ ಫ್ಲಾಗ್ ಇದೆ ಸಣ್ಣ ಸೈಜ್ದು ಐ ಥಿಂಕ್ 10 ರೂಪಾಯಿಗೆ ಬರುತ್ತದೆ ಅದು ನಮಗೆ ಇನ್ನೂ ಕರೆಕ್ಟಾಗಿ ಮಾತಿ 10 ರೂಪಾಯಿದು ಎಷ್ಟು ಬರ್ತಾ ಇದೆ ಮತ್ತು ವಾಟ್ ಈಸ್ ದ ಸೈಜ್ ಅಂತ ಗೊತ್ತಾಗಿಲ್ಲ ನಮ್ಮ ಸ್ಪೆಷಲ್ ಕಮಿಷನರ್ ಅಡ್ಮಿನಿಸ್ಟ್ರೇಷನ್ಗೆ ನಾವು ನೋಡಲ್ ಆಫೀಸರ್ ಹಾಕಿದ್ದೀವಿ ಅದು ಹರ್ಘರ್ ತರಂಗ ಜೊತೆಗೆ ಅಮೃತೋತ್ಸವಕ್ಕಾಗಿ ನಾವು ಏನೇನು ಬೇರೆ ವ್ಯವಸ್ಥೆ ಮಾಡಬೇಕು ಹೇಗೆ ನಮ್ಮ ಕಚೇರಿಗಳಲ್ಲಿ ಏನೇನು ಇಡಬೇಕು ಮತ್ತು ನಮ್ಮ ಸ್ಟಿಕ್ಕರ್ಸ್ ಯಾವ ಥರ ಮಾಡಬೇಕು ನಮ್ಮದು ಸ್ಪೆಷಲ್ ಕವರ್ ತರ್ತೀವಿ ನಾವು ಬಿಬಿಎಂಪಿ ವತಿಯಿಂದ 75th ಇಯರ್ಗಾಗಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಮಾತಾಡೋದು ಬೇರೆ ಬೇರೆ ಕಚೇರಿಯಲ್ಲಿ ಹೇಗೆ ಬ್ಯಾನರ್ ಮತ್ತು ಎಲ್ಲೆಡೆ LED ಇತ್ಯಾದಿ ಹಾಕೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಖಂಡಿತ ಬಿಫೋರ್ ದ ಟೈಮ್ ವಿ ವಿಲ್ ಬಿ 11ನೇ ತಾರೀಕೊಳಗಾಗಿ ಎಲ್ಲ ವ್ಯವಸ್ಥೆ ಆಗ್ತದೆ ಸರ್ ಪಾಲಿಸ್ಟರ್ ಬಳಸ್ತೀರಾ ಸರ್ ಫಾರ್ ದಿಸ್ ಪರ್ಪಸ್ ಪಾಲಿಸ್ಟರ್ ಇಸ್ ಅಲೌಡ್ ಈವನ್ ದ ಇಟ್ ವಾಸ್ ಅರ್ಲಿಯರ್ ಫ್ಲಾಗ್ ಕೋಡ್ನಲ್ಲಿ ಹ್ಯಾಂಡ್ ಓವನ್ ಇತ್ತು ಈಗ ಅದ ಪಾಲಿಯೆಸ್ಟರ್ ಆ್ಯಂಡ್ ಆಲ್ಸೋ ಮಷೀನ್ ಇಂದ ಬರ್ತಕ್ಕಂಥದ್ದು ಫ್ಲಾಗ್ಸ್ ಆರ್ ಅಲೌಡ್ ಬಿಕಾಸ್ ದ ನಂಬರ್ಸ್ ಆರ್ ವೆರಿ ಹ್ಯೂಜ್ ಅಲ್ಲ ದ ಫ್ಲಾಗ್ ಫಾರ್ ದಿಸ್ ಪರ್ಪಸ್ ಪಾಲಿಯೆಸ್ಟರ್ ಫ್ಲಾಗ್ಸ್ ಆರ್ ಅಲೌಡ್ ಸೊ ಇಡೀ ಬೆಂಗಳೂರು ನಗರಕ್ಕೆ ಸ್ಪೆಷಲ್ ಕಮಿಷನರ್ ಅಡ್ಮಿನಿಸ್ಟ್ರೇಷನ್ ಈ ನಮ್ಮ ಮಿಸ್ಟರ್ ರಂಗಪ್ಪ ಇಸ್ ದ ನೋಡಲ್ ಆಫೀಸರ್ ಹೀ ಈಸ್ ಇನ್ ಟಚ್ ವಿತ್ ದ ನಮ್ಮ ರಾಜ್ಯ ಸರ್ಕಾರದ ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಅದರಿಂದ ಪಡೆದು ಧ್ವಜಗಳನ್ನು ಪಡೆದು ಆ ಧ್ವಜಗಳಲ್ಲಿ ಕೊಡ್ತಾ ಇದ್ದರೆ ನಾವೇ ಪ್ರಿಂಟ್ ಮಾಡಬೇಕು ಅಂತಲೂ ಕೂಡ ಒಂದು ಕ್ರಮ ಬರ್ತಾ ಇದೆ ಅದು ಖಚಿತಪಡಿಸಿಕೊಂಡು ಬೇಗ ಅದರ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತ ನಾನು ಅವರಿಗೆ ತಿಳಿಸಿದ್ದೇನೆ ಅದಕ್ಕೆ ನಾವು ಹಂಚಿಕೆ ಮಾಡಿ ಜನರಿಂದ ವಸೂಲಿ ಮಾಡಬೇಕಾಗಿರುತ್ತೆ ಹಣ ಹೀಗಾಗಿ ಆ ಟಾರ್ಗೆಟ್ ಕೊಟ್ಟು RWS ಮೀಟಿಂಗ್ ಮಾಡಿಬಿಟ್ಟು ಅವರಿಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿ ಮತ್ತು ನಮ್ಮ AE ಮತ್ತು ARO ಮತ್ತು RIs ಒಂದು ಹೋಣಿ ವಾಯ್ಸ್ ಹೋಗಿ ಅಂತ ಒಂದು ಸ್ಟ್ರೀಟ್ ಕವರ್ ಮಾಡಿಬಿಟ್ಟು ಜನರಿಗೆ ತಿಳುವಳಿಕೆ ಕೊಟ್ಟು ಅಲ್ಲಿ ಸರಬರಾಜು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಮತ್ತು ಅವ್ರಿಗೂ ಕೂಡ ಹೇಳ್ತೀವಿ ಸಪೋಸ್ ಸರಬರಾಜು ಆಗಿಲ್ಲ ಅಂದರೆ ಅವರದೇ ವ್ಯವಸ್ಥೆಯಲ್ಲಿ ಅವರು ಕೂಡ ಮಾಡ್ಬೋದು ಅಂತಲೂ ಹೇಳ್ತೀವಿ ಅಂದರೆ ಜನಗಳಿಗೆ ಸೇಲ್ ಮಾಡೋಕ್ಕೆ BBMP ಹೋಗ್ತಾ ಇದೆಯಾ ಸರ್ ಅದನ್ನ ಬ್ಲಾಕ್ ಸೇಲ್ ಮಾಡೋದಕ್ಕೆ
ಅಂದ್ರೆ ಯಾವ ರೀತಿ ಸರ್ ಅಂದ್ರೆ ಒಂದು ಫ್ಲಾಗ್ ಎಷ್ಟು ಒಂದು ಫ್ಲಾಗ್ ದೊಡ್ಡ ಫ್ಲಾಗ್ 25 ಅಂದ್ರೆ ನಿಮ್ಮ ಬಿಬಿಎಂಪಿ ಕಚೇರಿಗಳಲ್ಲೇ ವಾರ್ಡ್ ಕಚೇರಿಗಳಲ್ಲೇ ನಾವು ಬಂದು ವ್ಯವಸ್ಥೆ ಮಾಡ್ತೀವಿ ಮನೆ ಮನೆಗೆ ತಲುಪಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅವರಿಗೆ ಯಾರೊಬ್ಬರಿಗೆ ನಾವು ಆರೈ ಇದ್ದಾರೆ ಅವ್ರಿಗೆ 100 ಕೊಟ್ಟೆ 100ಗೆ ಅವರಿಂದ ಹಣ ವಸೂಲಿ ಮಾಡ್ತೀವಿ ಅವರು ಅಲ್ಲಿ ಹೋಗಿ ಜನರಿಂದ ಹಣ ವಸೂಲಿ ಮಾಡ್ತಾರೆ ಫ್ರೀಯಾ ಕೊಡಬಹುದಲ್ಲ ಸ್ವತಂತ್ರ ದಿನ ಚರಣೆ 75ನೇ ವರ್ಷದ ಬೇರೆ ಎಲ್ಲ ಖರ್ಚುಗಳು ಕೂಡ ಮಾಡ್ತಾರೆ ಅದು ಫ್ರೀಯಾಗಿ ಕೊಟ್ಟರೆ ಇದು ನಿಮ್ಮದು ಭಾವನೆ ಬರಲ್ಲ